सब्सक्राइब आगे नम चैनल गे होसा वीडियोस का गी बेल आइकन अनु क्लिक माड़ी। हाय फ्रेंड्स एल्लरिगू नमस्कार लक्ष्मी पाकशाले कार्यक्रम के स्वागत। इवत्तिन दिन नानु हसिरु मेणसिनकाय चटनी माडोदु याव रीति अंत तोरिस्ता इदीनि। ऊट जोतेली तुम्बा अंद्रे तुम्बा सखत् आगिरुत्ते फ्रेंड्स टेस्ट अंतु। नीवु बरी रईस जोतेनल्लि ई तर चटनीन मत्ते ओंद स्वल्प मज्जिगेन कलिस्कोंडु तिंद्रे पात्रे पात्रने खाली आगुत्ते रईसु अष्टु सखत् आगिरुत्ते। नीवु कूड ओंद्सल तप्पदे ई रेसिपिन ट्रई माडि अंत हेळ्ता बन्नि। हागिद्रे इदन्न याव रीतियागि माडोदु नोडोण। ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ನೀವಾಗ ಒಂದು 2 ಚಮಚದಷ್ಟು ಶೇಂಗಾ ಬೀಜನ ಹಾಕಿಬಿಟ್ಟು ಹುರ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಉರಿರಿ. ಈ ತರ ಚಟ್ನಿನ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರೆಂಡ್ಸ್ ನಾವು ಆರಾಮಾಗಿ 1 ವೀಕ್ ವರೆಗೂ ಸ್ಟೋರ್ ಮಾಡಿಬಿಟ್ಟು ತಿನ್ನಬಹುದು. ಏನು ಹಾಳಾಗಲ್ಲ, ಊಟದ ಜೊತೆನಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತೆ ನಾಲ್ಗೆ ಕೆಟ್ಟೋದಾಗ ಈ ತರ ಚಟ್ನಿ ಮಾಡ್ಕೊಂಡು ತಿನ್ನಿ, ನಾಲ್ಗೆಗೆ ಒಂದು ಸ್ವಲ್ಪ ರುಚಿ ಸಿಗುತ್ತೆ. ನೋಡಿ ಈಗ ನಾನು ಇಲ್ಲಿ ಶೇಂಗಾ ಬೀಜನ ಈ ರೀತಿಯಾಗಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ತೆಗೆದುಬಿಟ್ಟು ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ. ಅದಾದ ನಂತರ ಇದೇ ಪ್ಯಾನ್ ಗೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾನು ಇಲ್ಲಿ ಒಂದು 10 ರಿಂದ 20 ಮೆಣಸಿನಕಾಯಿನ ತಗೊಂಡಿದ್ದೀನಿ. ಮೆಣಸಿನಕಾಯಿ ಖಾರ ಇದೆ ಅಂತ ಅನ್ನೋರು ಒಂದು ಸ್ವಲ್ಪ ಕಡಿಮೆ ಮೆಣಸಿನಕಾಯಿನ ಯೂಸ್ ಮಾಡಿ. ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು. ಸ್ವಲ್ಪ ಸ್ಮೂತ್ ಆಗಬೇಕು ಮೆಣಸಿನಕಾಯಿ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಈ ತರ ಚಟ್ನಿನ ಫ್ರೆಂಡ್ಸ್ ಎಲ್ಲಾದರೂ ಕಾನವಳಿ ಊಟಕ್ಕೆ ಹೋದಾಗ ತಿಂದಿರ್ತೀರಾ, ಬಟ್ ಮಾಡೋದು ಗೊತ್ತಿರಲ್ಲ ತುಂಬಾ ಜನರಿಗೆ. ತುಂಬಾ ಸಿಂಪಲ್ ಮಾಡೋದು, ಅಷ್ಟು ಕಷ್ಟದ ಕೆಲಸ ಏನಲ್ಲ. ಸಿಂಪಲ್ ಆಗಾದರೂ ಕೂಡ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ ಮೆಣಸಿನಕಾಯಿ ಫ್ರೈ ಆದ ನಂತರ ಇದಕ್ಕೆ ನೀವಾಗ ಉಳಿದಿರುವಂತ ಇಂಗ್ರೆಡಿಯೆಂಟ್ಸ್ ಹಾಕೊಳ್ಳೋಣ. 1 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ, ಮೇನ್ ಇಂಗ್ರೆಡಿಯೆಂಟ್ ಇದಕ್ಕೆ ಜೀರಿಗೆ. ನಂತರ ಒಂದು 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಪೂರ್ತಿಯಾಗಿ ಸಿಪ್ಪೆ ಸುಲಿಬಿಟ್ಟು ಹಾಕೊಳ್ಳಿ. ನಂತರ ಒಂದು 2 ಇಂಚ್ ಅಷ್ಟು ಹಸಿ ಶುಂಠಿನ ಮೇಲ್ಗಡೆ ಸಿಪ್ಪೆ ಸುಲಿಬಿಟ್ಟು ಕಟ್ ಮಾಡ್ಬಿಟ್ಟು ಹಾಕೊಳ್ಳೋಣ. ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು. ನೋಡಿ ಈಗ ನಾನು ಇಲ್ಲಿ ಫ್ರೈ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ಈಗ ಒಂದು 2 ರಿಂದ 3 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸೈಡ್ ಅಲ್ಲಿ ಇಟ್ಟು. ಓಕೆ, ಈಗ ಒಂದು 2 ನಿಮಿಷದ ನಂತರ ನೋಡಿ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಇದಕ್ಕೆ ನೀವು ಈಗ ಹುರಿದಂತ ಪದಾರ್ಥಗಳನ್ನು ಹಾಕೊಳ್ಳೋಣ. ಅದಾದ ನಂತರ ಮೊದಲೇ ಹುರಿದಂತ ಶೇಂಗಾ ಬೀಜ ಹಾಕೊಳ್ಳಿ. ಶೇಂಗಾ ಬೀಜ ಸಿಪ್ಪೆ ಸುಲಿಯೋ ಅವಶ್ಯಕತೆ ಏನಿಲ್ಲ, ಹಾಗೆ ಯೂಸ್ ಮಾಡಬೇಕು. ನಂತರ 1 ಟೀಸ್ಪೂನ್ ಅಷ್ಟು ಹುಣಸೆ ಹಣ್ಣು ಹಾಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು. ಮೊದಲಿಗೆ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಒಂದೆರಡು ಸಲ ಗ್ರೈಂಡ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳೋಣ. ಚಟ್ನಿ ಕಪ್ಪಿಂದ ಒಂದು 1/2 ಕಪ್ಪಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ನಾನು ಇಲ್ಲಿ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ತೆಗೆದುಬಿಟ್ಟು ಒಂದು ಕಪ್ಪಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್, ಹಾಗೆ ಇದನ್ನು ಸ್ಟೋರ್ ಮಾಡಬಹುದು. ಒಗ್ಗರಣೆ ಹಾಕೋದಕ್ಕಿಂತ ಹಾಗೆ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮೇಲ್ಗಡೆ ಆಯಿಲಿ ಆಯಿಲಿ ಅಂತಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ವಾವ್ ನೋಡಿ, ಇವಾಗ ರುಚಿಕರವಾದ ಗ್ರೀನ್ ಚಿಲ್ಲಿ ಚಟ್ನಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಹಸಿರು ಮೆಣಸಿನಕಾಯಿ ಚಟ್ನಿನ ಸುಲಭವಾಗಿ ಮನೆಯಲ್ಲೇ ಮಾಡೋದಂತ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.